ನಮಸ್ಕಾರ, ನ್ಯೂಸ್ 90 ಕರ್ನಾಟಕ ಎಲೆಕ್ಷನ್ ಅಪ್ಡೇಟ್ಗೆ ಸ್ವಾಗತ. ನಾನು ಶ್ರೇಯಾ. ತೀವ್ರ ಕುತೂಹಲ ಕೇಳಿಸಿರುವ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೆಯುತ್ತಿವೆ. ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ಸಿಗರಿಗೆ ಸುರೇಶ್ ಅಂಗಡಿ ಶಾಕ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಆ ಶಾಕ್ ಅಂತಿಂತದ್ದಲ್ಲ. ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ವಿಪಕ್ಷಗಳಿಗೆ ಭರ್ಜರಿ ಶಾಕ್ ನೀಡಿದ್ದು, ಗೆಲುವಿಗಾಗಿ ಎದುರಾಳಿಗಳು ಮಾಡಿರುವ ತಂತ್ರವನ್ನು ಬುಡಬೇಲು ಮಾಡಿದ್ದಾರೆ. ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಸುರೇಶ್ ಅಂಗಡಿ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಬಿಜೆಪಿಗೆ ಬೆಂಬಲಿಸಿ 6 ಜನ ಪಕ್ಷೇತರರು ತಮ್ಮ ಉಮೇದುವಾರಿಕೆ ಹಿಂದಕ್ಕೆ ಪಡೆಯುವಂತೆ ಮಾಡಿದ್ದಾರೆ. 4 ಎಂಇಎಸ್ ಬೆಂಬಲಿತ ಅಭ್ಯರ್ಥಿಗಳು ನಾಮಪತ್ರ ಹಿಂದಕ್ಕೆ ಪಡೆದಿದ್ದಾರೆ. ಪಕ್ಷೇತರ ಅಭ್ಯರ್ಥಿಗಳಾದ ಮೋಹನ್ ಮೊರೆ, ಅಶೋಕ್ ಚೌಗ್ಲೆ, ಗುರುಪುತ್ರಪ್ಪ ಕುಳ್ಳೂರ್, ಸಂಗಮೇಶ್ ಚಿಕ್ಕನ್ಗೌಡರ್, ಸಂಜೀವ್ ಗಣಾಚಾರಿ, ಸರ್ವ ಜನತಾ ಪಾರ್ಟಿ ಅಶೋಕ್ ಹಂಚಿ ನಾಮಪತ್ರ ವಾಪಸ್ ಪಡೆದಿದ್ದು ಸುರೇಶ್ ಅಂಗಡಿಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ ಸುರೇಶ್ ಅಂಗಡಿ, ಚುನಾವಣೆ ಎದುರಿಸಲು ಆಗದೆ ಎಂಇಎಸ್ನಿಂದ 101 ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಚುನಾವಣೆ ಮುಂದೂಡಲು ಕಾಂಗ್ರೆಸ್ ಕುತಂತ್ರ ನಡೆಸಿತ್ತು. ಇನ್ನಾದರೂ ಕಾಂಗ್ರೆಸ್ ಕುತಂತ್ರ ರಾಜಕಾರಣ ಬಿಡಬೇಕು ಎಂದು ಸಲಹೆ ನೀಡಿದ್ರು. ಷಡ್ಯಂತ್ರ ಏನಿತ್ತಂದ್ರೆ 100 ಜನ ತುಂಬಿಸಬೇಕು, ಚುನಾವಣೆ ಮುಂದೆ ಹಾಕಬೇಕು ಅಂತೇಳಿ. ಅದಕ್ಕೆ ಬೇಕಾಗೋ ವ್ಯವಸ್ಥೆ, ಅದಕ್ಕೆ ಬೇಕಾಗೋ ಪ್ರಕ್ರಿಯೆ ಇನ್ಡೈರೆಕ್ಟ್ ನಡೀತಿದ್ರೆ ನಮಗೆಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಗೊತ್ತಾಗ್ತಾ ಇತ್ತು. ಆದರೆ ಅವ್ರಿಗೆ ಜನ ಸಿಗಲಿಲ್ಲ. ಇವತ್ತು ಇಡೀ ದೇಶ ನರೇಂದ್ರ ಮೋದಿ ಮತ್ತು ಭಾರತ ಗೆಲ್ಲಬೇಕು ಅಂತ ಜನ ಬಯಸಿದ್ರಿಂದ ಜನರು ಹಿಂದೇಟು ಹಾಕಿದ್ರು. ಕಾಂಗ್ರೆಸ್ಸಿಗೆ ಒಪ್ಪಲಿಲ್ಲ ಅವರ ಒಂದು ಈ ಕೃತ್ಯಕ್ಕೆ. ಮತ್ತು ಅನೇಕ ನಮ್ಮ ಯುವಕರು ಇವತ್ತು ನಮ್ಮ ಜೊತೆಯಲ್ಲಿ ಬಂದವರು, ನಾವು ನಿಮಗೆ ಬೆಂಬಲ ಕೊಡ್ತೀವಿ, ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು, ದೇಶದ ಅಭಿವೃದ್ಧಿ ಆಗಬೇಕು, ಭಾರತ ಗೆಲ್ಲಬೇಕು ಅನ್ನುವಂಥ ದೃಷ್ಟಿಯಿಂದ 64 6 ಜನ ತಕ್ಕೊಂಡಿದ್ದ, ಉಳಿದ್ರಷ್ಟಂದ್ರೆ 58 ಮತ್ತೊಬ್ಬರು ಅವ್ರು ತಕ್ಕೊಂಡಿದ್ದಾರೆ ಅಂತ. ದೇವರವ್ರಿಗೆ ಇನ್ನೂ ಉಳಿದವ್ರಿಗೆ ಬುದ್ಧಿ ಕೊಟ್ಟು ಇನ್ನೂ ಹೆಚ್ಚಿನ ಜನ ತಕ್ಕೊಂಡು ಜಿಲ್ಲಾಡಳಿತಕ್ಕೆ ಮತ್ತು ಚುನಾವಣಾ ಅಧಿಕಾರಿಗಳಿಗೆ ಸಹಕಾರ ಮಾಡಿ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಮಾಡ್ತಾರೆ. ಇಂಥ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಿವೈಡ್ ಮಾಡಿ ಇದನ್ನು ಮಾಡಿ ಗೆಲ್ಲುವಂಥ ಈ ಕೃತ್ಯವನ್ನು ಕಾಂಗ್ರೆಸ್ ಕಳೆದ 70 ವರ್ಷದಿಂದ ಇದನ್ನೇ ಮಾಡ್ಕೊಂಡು ಬಂದಿದೆ. ಜಾತಿ ಜಾತಿಯನ್ನು ಹೊಡೆಯೋದು, ಭಾಷೆ ಭಾಷೆ ಒಳಗೆ ಹೊಡೆಯೋದು, ಅದಕ್ಕೆ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸ್ಬೇಕಂತೇಳಿ ನಾನು ನನ್ನ ಜನರಲ್ಲಿ ವಿನಂತಿಯನ್ನು ಮಾಡ್ಕೋತೀನಿ. ನೇಮ್ ಎಂಇಎಸ್ ಬಿಹೈಂಡ್ ದಿ ಸ್ಕ್ರೀನ್ ಕಾಂಗ್ರೆಸ್. ನಿಮಗೂ ಎಲ್ಲರಿಗೂ ಗೊತ್ತದ ನಾ ಯಾಕೆ ಕಾಂಗ್ರೆಸ್ ಅವರು ಅಂತ ಹೇಳಿದ್ರು ಯಾರು ಅದನ್ನ ನಾ ಯಾಕೆ ಹೇಳ್ಬೇಕು? ನಿಮ್ಗೆಲ್ಲರಿಗೂ ಗೊತ್ತದ ತಾನ ಉತ್ತರ ಬರ್ತದ. ಇದು ಈ ಕ್ಷಣದ ಸುದ್ದಿ. ನಿರಂತರ ಎಲೆಕ್ಷನ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 90 ಕರ್ನಾಟಕ.